ಎಷ್ಟೋ ಇನ್ನೋಸೆಂಟ್ ಮಕ್ಕಳುಗಳು ದಿನ ಶುದ್ಧ ನೀರು ಕುಡಿತಾರೆ ನಿಜವಾದ ರುದ್ರಾಭಿಷೇಕ ದೇವರಿಗೆ ಸ್ಟೇಜಲ್ಲೇ ಮೆಂಬರ್ಶಿಪ್ ತಗೊಂಡಾಯ್ತು ಎಂಟ್ರಿ ಆಗಿ ಆಯ್ತು ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಮಾತು ತಪ್ಪಲಿಲ್ಲ ಅಂತ ಉಳ್ಕೊಳ್ಳುತ್ತಲ್ಲ ನೋಡಿ ಪ್ರಾಣ ಇಟ್ಟಾಡೋ ಆಟ ಯಾರಿಗೆ ಭಗವಂತನ ಮೇಲೆ ಶುದ್ಧ ನಂಬಿಕೆ ಇದೆ ಅವನಿಗೆ ಭಯ ಇಲ್ಲ ಸಾಕ್ಷಿ ನಾನೇ ಕಣ್ಣು ಕೊಡಪ್ಪ ನನಗೆ ಕಣ್ಬೇಕು ಅಂದರೆ ಮತ್ತೆ ನಾವು ಧರ್ಮಸ್ಥಳದ ಕಡೆ ತಲೆ ಹಾಕಲಿಲ್ಲ ಅನ್ವಾಂಟೆಡ್ ಮನಿ ಅನ್ವಾಂಟೆಡ್ ಡಾಟಾ ಅನ್ವಾಂಟೆಡ್ ಥಿಂಗ್ಸ್ ಆರ್ ಪಾಯ್ಸನ್ ಅಂತ ಸಿದ್ಧಾಂತ ಬರೆದವನು ನಾನು ಅನ್ವಾಂಟೆಡ್ ಹಾಕಿ ಯಾಕೆ ರಾಶಿ ತುಂಬಿಕೊಳ್ತಾ ಹೋಗ್ತೀರಿ ಇಲ್ಲಿ ಸುಮಾರು ಜನ ಡಾಕ್ಟರ್ಸ್ ಇದ್ದಾರೆ ಅದರಲ್ಲಿ ಬ್ಲಡ್ ಜಾಸ್ತಿ ಆದರೂ ಆಪತ್ತು ಬ್ಲಡ್ ಕಮ್ಮಿ ಆದರೆ ಅನಿಮಿಯಾ ಅಂದ್ಕೊಳ್ತೀನಿ ಬ್ಲಡ್ ನಾರ್ಮಲ್ ಆಗಿರಬೇಕಂತೆ ಹಾಗೆ ದುಡ್ಡು ನಾರ್ಮಲ್ ಆಗಿದ್ದರೆ ಆರಾಮಿರ್ತೀರಿ ಯಾಕೆ ಜೀವನದ ಮೌಲ್ಯ ಅದು ಮನಿ ಗಿವ್ಸ್ ಮೆನಿ ನಾನೊಂದು ಲಾಜಿಕ್ ಬರೆದಿದ್ದೆ ಮನಿ ಡಸಂಟ್ ಗಿವ್ಸ್ ಹನಿ ನಾವು ದುಡ್ದ ದುಡ್ಡು ನಮಗೆ ತೃಪ್ತಿ ಕೊಡೋದು ಯಾವಾಗ ಅಂದರೆ ಈ ರೋಟ್ರಿ ಅವರೆಲ್ಲ ಮಾಡ್ತಾರಲ್ಲ ಕೆಲಸ ನಿಜವಾದ ಪೂಜೆ ಮಾಡ್ತಾ ಇದ್ದೀರಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ತೀರ್ ಹೋದಾಗ ಗೋಕರ್ಣದಲ್ಲಿ ಹೇಳ್ತಾರೆ ಈ ಏನದು ಪಾತ್ರೆಯನ್ನು ದಾನ ಕೊಡಿ ನೀರು ದಾನ ಮಾಡಿ ಹಾಗೆ ಹೇಗೆ ಅಂತೆಲ್ಲ ಇನ್ನೊಂದು ಬೆಳ್ಳಿ ಹಸುವನ್ನು ಕೊಡಿ ಯಾಕೆ ಅದು ಹಿಂಡಿ ಕೇಳಲ್ಲ ಹಸು ಸಾಕೋದೇನು ತೊಂದರೆ ಇಲ್ಲ ಕರಗಿಸಿದ್ರೆ ಹೇಳಿದ ಪುರೋಹಿತರಿಗೆ ಸ್ವಲ್ಪ ದುಡ್ಡು ಆಗ್ತದೆ ನಾನು ಅದಕ್ಕೆ ಮೊನ್ನೆ ಕೇಳಿದೆ ಇವಾಗ ರೋಟ್ರಿನ ಅದಕ್ಕೆ ಮ್ಯಾಚ್ ಮಾಡ್ತೀನಿ ಎಷ್ಟೋ ಸ್ಕೂಲ್ಸ್ಗೆ ನಾನು ಇದ್ದ ಸ್ಕೂಲ್ಸಲ್ಲೂ ಒಂದು ಫಿಲ್ಟರ್ ಇತ್ತು ನಾನು ಓದಿದ್ದು ಹೈಸ್ಕೂಲ್ ಗೌರ್ಮೆಂಟ್ ಸ್ಕೂಲಲ್ಲೇ ಅದರ ಕೆಳಗಿತ್ತು ರೋಟ್ರಿ ಕ್ಲಬ್ಬಿನ ಚಿನ್ನಿ ನಮ್ಮ ಪ್ರಿನ್ಸಿಪಾಲು ರೋಟ್ರಿ ಮೆಂಬರೇ ಅದು ಬೇರೆ ಪ್ರಶ್ನೆ ಆವಾಗ ಅಂದ್ಕೊಂಡೆ ನಿಜವಾದ ಪಿತೃಕರ್ಮ ಅಲ್ಲ ಎಷ್ಟೋ ಇನ್ನೋಸೆಂಟ್ ಮಕ್ಕಳುಗಳು ದಿನ ಶುದ್ಧ ನೀರು ಕುಡಿತಾರೆ ನಿಜವಾದ ರುದ್ರಾಭಿಷೇಕ ದೇವರಿಗೆ ಅದನ್ನು ರೋಟ್ರಿ ಮಾಡಿ ಆಯಿತು ಮನುಷ್ಯನಿಗೆ ಅತೀ ಅಗತ್ಯವಿರೋ ವಸ್ತು ರಕ್ತ ಅಲ್ವಾ ಆ ರಕ್ತದಾನ ಶಿಬಿರ 2 ತಿಂಗಳ ಹಿಂದೆ ಆಶ್ರಮ ಜೊತೆಗೆ ರೋಟ್ರಿ ಸೇರಿ ಮಾಡಿತ್ತು ಸ್ವಚ್ಛತಾ ಆಂದೋಲನದ ಜೊತೆಗೆ ಹರಿಹರಪುರದಲ್ಲಿ ನಾವು ಹೇಳಿತ್ತು ಒಂದು ಸಿಟಿಯಲ್ಲಿ ಆ ಸಣ್ಣ ತಾಲೂಕಲ್ಲಿ ನಮಗೊಂದು 27 ದೊಡ್ಡ ಗಾಡಿ ಕಸ ಸಿಕ್ತು ಸೊ ನಮಗೆ ಮಾರಲ್ ಮೆಸೇಜ್ ಕೊಡ್ತಾ ಉಂಟು ನಾವು ಎಲ್ಲೆಲ್ಲೋ ಲೈಫ್ ಮೆಂಬರ್ ಆಗ್ತೀವಿ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ಅಂತೆಲ್ಲ ನಾನು ಹೇಳೋದು ಎರಡಲ್ಲಿ ಲೈಫ್ ಮೆಂಬರ್ ಆಗಿ ದೇವಸ್ಥಾನದ ಹುಂಡಿಗೆ ಹಾಕಿದ ದುಡ್ಡು ವೇಸ್ಟ್ ಆಗುತ್ತೋ ಗೊತ್ತಿಲ್ಲ ರಾಷ್ಟ್ರೀಯ ಸೇವಾ ಸಂಘಕ್ಕೆ ಕಳಿಸಿದ ದುಡ್ಡು ವೇಸ್ಟ್ ಆಗಲ್ಲ ಒಂದು RSS ಒಂದು ಪಾಯಿಂಟ್ ಇದು ನಾನು ನೋಡಿದ್ದು ನಾನು ಪರೀಕ್ಷೆ ಮಾಡಿದೆ ಯಾರನ್ನು ಒಪ್ಪಲ್ಲ ಇನ್ನೊಂದು ಎಲ್ಲೆಲ್ಲೋ ಲೈಫ್ ಮೆಂಬರ್ ಆಗೋ ಬದಲು ಇಂಥ ರೋಟ್ರಿಯಲ್ಲಿ ಲೈಫ್ ಮೆಂಬರ್ ಆಗಿ ಆ ಲೈಫಿಗೆ ಒಂದು ಅರ್ಥ ಬರುತ್ತೆ ಇದು ನನ್ನ ಡಿವೋಟಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇರು ಯಾಕಂದರೆ ರಾಘಣ್ಣ ಆ್ಯಕ್ಷನಲ್ಲೇ ತೋರಿಸಿ ಆಯಿತು ಸ್ಟೇಜಲ್ಲೇ ಮೆಂಬರ್ಶಿಪ್ ತಗೊಂಡಾಯಿತು ಎಂಟ್ರಿ ಆಗಿ ಆಯಿತು ಅಲ್ವಾ ರಾಮ ಸಂಭ್ರಮ ಆಗಿ ಆಯಿತು ಕರ್ನಾಟಕದಲ್ಲಿ ರಾಮನಿಗೆ ಈಕ್ವಲೆಂಟ್ ಪದ ಅಂದರೆ ನಿಮ್ಮ ಯಡಿಯೂರಪ್ಪನವರು ಕೊಟ್ಟು ಮಾತು ತಪ್ಪಲ್ಲ ಮನುಷ್ಯ ನಾನು ನೋಡಿದೆ ಬಿಟ್ಟು ರಾಮನ ಕ್ವಾಲಿಟಿ ಎರಡೇ ಬಿಟ್ಟು ಬಾಣ ಕೊಟ್ಟು ಮಾತು ಎರಡೂ ತಪ್ಪಲಿಲ್ಲಂತೆ ಒಂದು ವಿಭೀಷಣನಿಗೆ ರಾವಣ ಬಾಣ ಬಿಡ್ತಾನೆ ತಮ್ಮ ಮೋಸ ಮಾಡಿದಾಗ ಈ ಸೀನ್ ಯಾರು ನೋಡಿದ್ದೀರಿ ಗೊತ್ತಿಲ್ಲ ರಾಮಾಯಣದಲ್ಲಿ ನನಗೆ ತುಂಬ ಇಷ್ಟವಾದ ಸೀನ್ ಅದು ಆವಾಗ ನಾವೆಲ್ಲರಾಗಿ ಅವನನ್ನು ರೆಸ್ಕ್ಯೂ ಮಾಡ್ತೀವಿ ರಾಮ ಸೀದಾ ಹೋಗಿ ಹೀಗೆ ನಿಂತ್ಕೊಳ್ತಾನೆ ವಿಭೀಷಣ ಕೇಳ್ತಾನೆ ನಿಂಗೇನಾರು ಆಗಿದ್ರೆ ಅಂತ ಅವನೊಂದು ಹೇಳ್ತಾನೆ ರಾಮನ ಡೈಲಾಗ್ ಇವತ್ತು ನಮಗೆ ಸ್ವಲ್ಪ ಅದು ಸ್ಫೂರ್ತಿ ಸೂರ್ಯವಂಶದವರು ಪ್ರಾಣ ಹೋದರೂ ಚಿಂತೆ ಇಲ್ಲ ಮಾತು ತಪ್ಪಲಿಲ್ಲ ಅಂತ ಉಳ್ಕೊಳ್ಳುತ್ತಲ್ಲ ಅಂತ ನೋಡಿ ಪ್ರಾಣ ಇಟ್ಟಾಡೋ ಆಟ ನಮ್ಮ ಭಾರತ ಅಂದರೆ ಪ್ರಾಣ ಇಟ್ಟಾಡೋ ಆಟ ನಮ್ಮ ದೇಹದಲ್ಲಿ ಅತಿ ಅಮೂಲ್ಯವಾದ ಒಂದು ವಸ್ತು ಇದೆ ಪ್ರಾಣ ನಾವು ದೇವರಿಗೆ ಹಣ್ಣಿಡ್ತೀವಿ ಹೂ ಇಡ್ತೀವಿ ಒಂದಿಷ್ಟು ದುಡ್ಡು ಕೊಡ್ತೀವಿ ದೇವ್ರಿಗೆ ಗೊತ್ತು ಪ್ರತ್ಯಕ್ಷ ಆಗಿ ಕೇಳಲ್ಲ ಅಂತ ನಾನು ಇನ್ನೇ ಒಬ್ಬನಿಗೆ ಚಾಲಿಸ್ದೆ ಧರ್ಮಸ್ಥಳಕ್ಕೆ ಕೂದಲು ಕೊಟ್ಟು ಬಂದೆ ಅಂದೆ ನಾನು ಹೇಳಿದೆ ಗ್ರಾಚಾರಕ್ಕೆಟ್ಟು ನಿನ್ನ ಭಕ್ತಿಗೆಲ್ಲರೂ ಶಿವ ಒಲ್ದು ಮಂಜುನಾಥ ನಿನ್ನ ಹತ್ರ ಬಂದುಬಿಟ್ಟು ಕಣ್ಣು ಕೊಡಪ್ಪ ನನಗೆ ಕಣ್ಣು ಬೇಕು ಅಂದರೆ ಮತ್ತೆ ನಾವು ಧರ್ಮಸ್ಥಳದ ಕಡೆ ತಲೆ ಹಾಕಿ ಮಲಗಲ್ಲ ಅಲ್ವಾ ತಲೆ ಹಾಕಿ ಮಲಗಲ್ಲ ಮತ್ತೆ ಎಲ್ಲರೂ ಅಮ್ಮನವರು ದರ್ಶನ ಕೊಟ್ಟುಬಿಟ್ಟು ದೇವಸ್ಥಾನದಲ್ಲಿ ದೇವಿ ನಮ್ಮ ಹೆಂಗಸರ ಹತ್ರ ನಿನ್ನ ಹತ್ರ ಇರೋ ಕಾಸ್ಟ್ಲಿ ರೇಷ್ಮೆ ಸೀರೆ ನವರಾತ್ರಿಗೆ ನನಗೆ ದಾನ ಕೊಡು ಅಂದರೆ ಮತ್ತೆ ತಲೆ ಹಾಕಿ ಮಲಗಲ್ಲ ದೇವಿ ನಮಗೆ ದೇವ್ರ ಮೇಲೆ ಫೇತ್ಗಿಂತ ಫಿಯರ್ ಜಾಸ್ತಿ
ಫೇತ್ಗಿಂತ ಫಿಯರ್ ಜಾಸ್ತಿ. ಆ ಫಿಯರೇ ನಿಮಗೆ ಟಿಯರ್ ತರಿಸೋದು. ಫೇತ್ ಇದ್ದರೆ ದೇರ್ ಈಸ್ ನೋ ಟೆನ್ಷನ್. ಯಾರಿಗೆ ಭಗವಂತನ ಮೇಲೆ ಶುದ್ಧ ನಂಬಿಕೆ ಇದೆ ಅವನಿಗೆ ಭಯ ಇಲ್ಲ. ಸಾಕ್ಷಿ ನಾನೇ. ನಾನಿವತ್ತು ಜಗತ್ತನ್ನು ನಂಬಿಲ್ಲ, ಜಗನ್ನಾಥನ ನಂಬಿದ್ದೀನಿ. ಯಾರೋ ಕೇಳಿದರು ನಿಮ್ಮ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಎಲ್ಲ ಎಷ್ಟಿದೆ, ಯಾವ ಧೈರ್ಯದ ಮೇಲೆ? ನನ್ನ ಅಪ್ಪ ಕೊಟ್ಟ ಆಸ್ತಿ ಇಂಜಿನಿಯರಿಂಗ್ ಸರ್ಟಿಫಿಕೇಟು. ನನ್ನ ಟ್ರಸ್ಟಿನ ಎಲ್ಲ ಇದರಲ್ಲೂ ಈ ಹುಚ್ಚನ ನಾಮಿನಿ ಇಲ್ಲ. ಯಾರೋ ಕೇಳಿದರೆ ಯಾಕೆ ಅಂತ. ನಮ್ಮ ಭಾರತ ಬದುಕಿದ್ದು ನಂಬಿಕೆ ಮೇಲೆ. ಅದನ್ನೇ ವಿವೇಕಾನಂದರು ಹೇಳಿದ್ದು, ದೇವ ಪ್ರೇಮ ದೇಹ ಪ್ರೇಮದಕ್ಕಿಂತ ದೇಶ ಪ್ರೇಮವನ್ನು ಬೆಳೆಸ್ಕೊಳ್ಳಿ, ಆವಾಗ ಸಂಘಟನೆ ದೊಡ್ಡ ಮಟ್ಟಕ್ಕೆ ಮುಟ್ಟುತ್ತೆ. ಅದಕ್ಕೆ ನಾನು ಹೇಳಿದ್ದು, ಡೋಂಟ್ ಥಿಂಕ್ ನ್ಯಾರೋ, ಬಿ ಬ್ರಾಡ್. ಬ್ರಾಡಾಗಿ ಥಿಂಕ್ ಮಾಡಿದರೆ ನಮ್ಮ ಜೀವನ ಬ್ರಾಡ್ನೆಸ್ಸಿಗೆ ಬರುತ್ತೆ. ಅಲ್ಲಿ ಸಂಘಟನೆಗಳ ಕೆಲಸ ಮಾಡು. ಈ ರೋಟ್ರಿ ಆಗಲಿ ಅಥವಾ ಲಯನ್ಸಿಗಾಗಲಿ ಸೇರಿದಾಗ ಮನುಷ್ಯ ಏನಾಗುತ್ತೆ? ಇಲ್ಲಿರೋ ಸುಮಾರು ಹೆಂಗಸರನ್ನು ನೋಡಿದ್ದೀನಿ. ಈ ಸಂಘ ಸಂಸ್ಥೆಗಳಿಲ್ಲ ಅಂತ ಹೇಳಿದರೆ ಗೀತಕ್ಕ ದೊಡ್ಡ ಮಾಡೆಲ್. ನಮ್ಮ ಹಳೆಯ ಫ್ರೆಂಡು ನನ್ನ ಸೆಕ್ರೆಟ್ರಿಗೆ ದೊಡ್ಡಮ್ಮನ ಚಿಕ್ಕಮ್ಮನ ಸಮೇತ. ಅದಕ್ಕೆ ಗೀತಕ್ಕನಿಗೆ ಯಾವಾಗಲೂ ಲೇಡಿ ರ್ಯಾಂಬೋ ಅನ್ನೋದು. ಸುಮಾರು ದಿನ ಆಗಿತ್ತು ನಾವಿಬ್ಬರು ಸಿಗದೆ, ಇವತ್ತು ಸಿಕ್ಕಿದ್ವಿ. ಯಾಕಂದರೆ ಮದುವೆ ಆಗದೆ ಇಡೀ ಜೀವನ ಸೇವೆಗಿಟ್ಲು. ತ್ಯಾಗ ಕಲಿಬೇಕಂದ್ರೆ ಸಂಘ ಸಂಸ್ಥೆಗೆ ಬರಬೇಕು. ಈಗಷ್ಟೇ ಅವರು ಹೇಳಿದರು, ಇಲ್ಲಿರೋರು ಯಾರೋ ಹೆಸರನ್ನ, ನಂಗೆ ಹೆಸರು ಮರ್ತೋಯ್ತು, ರಾತ್ರಿ 11:30 ಮೆಸೇಜ್ ಮಾಡ್ತಾರೆ ಅಂತ ಅಲ್ವಾ. ನಮ್ಮನ್ನು ನಾವು ಸಮಾಜಕ್ಕೆ ಒಪ್ಪಿಸ್ಕೊಂಡ ಮೇಲೆ ಸಿದ್ಧಗಂಗೆಯವ್ರ ಥರ ಮತ್ತೆ ಅವರಿಗೆ, ಅವರು ಸಮಾಜದಲ್ಲಿ ಯುನೈಟ್ ಆಗಿ ಆಯಿತು. ಸೇವೆ ಅನ್ನೋದು ನಿಮ್ಮನ್ನು ಯೂನಿವರ್ಸ್ ಜೊತೆಗೆ ಯೂನಿಯನ್ ಮಾಡೋ ಒಂದು ದೊಡ್ಡ ಬ್ರಿಡ್ಜ್. ಆ ಅರ್ಥದಲ್ಲಿ ನೀವು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದರೆ ಆ ಸಂಘ ಸಂಸ್ಥೆ ಯೂನಿವರ್ಸನ್ನು ಬದಲು ಮಾಡಲಿಕ್ಕಾಗುತ್ತೆ. ಇಲ್ಲಿ ನಮ್ಮ ಹಳೆಯ ಫ್ರೆಂಡ್ ನಂದಕಿಶೋರ್ ಡಾಕ್ಟರ್ ಇದ್ದಾನೆ. ನಾನು ತೀರ್ಥಹಳ್ಳಿಲಿರ್ತಾ ಆ ಮನುಷ್ಯ ಯಾರನ್ನು ದ್ವೇಷ ಮಾಡಲ್ಲ, ಅವರು ನಿಮ್ಮ ರೋಟ್ರಿಲಿರೋದು ನೋಡಿ ಖುಷಿಯಾಯಿತು. ನಾವು ಅವರಿಗೆ ಯಾವಾಗಲೂ ಹೇಳೋದು, ನೀವು ಡೆಂಟಲ್ಲು ನಾವು ಮೆಂಟಲ್ಲು ಅಂತ ಅಲ್ವಾ. ಎಲ್ಲರಿಗೂ ಒಂದೊಂದು ಥರ ಹುಚ್ಚಿದೆ, ಮೂರೇ ಹುಚ್ಚಿರೋದು. ಒಬ್ಬನಿಗೆ ದುಡ್ಡು ಮಾಡೋ ಹುಚ್ಚು, ಗೋಯಿಂಗ್ ಬಿಹೈಂಡ್ ಆಫ್ ಮನಿ. ಇನ್ನೊಬ್ಬನಿಗೆ ಕಾಮನೆಗಳ ಹುಚ್ಚು, ಗೋಯಿಂಗ್ ಬಿಹೈಂಡ್ ಆಫ್ ಲಸ್ಟ್. ಇನ್ನೊಬ್ಬನಿಗೆ ಐಡೆಂಟಿಫಿಕೇಷನ್ ಹುಚ್ಚು, ಎಲ್ಲಿ ಹೋದರೂ ಸೆಲ್ಫಿಗೆ ನಿಲ್ಲಬೇಕು. ಬೆಂಗಳೂರಲ್ಲೆಲ್ಲ ಜಾಸ್ತಿ, ಇಲ್ಲಿ ಶುರುವಾಗಿದೆ ಆ ಕೊರೋನಾ. ಈ ಕೊರೋನಾಕ್ಕೆ ನಾನು ಮೊನ್ನೆ ಕೇಳಿದೆ ಸುಧಾಕರ್ ಅವರ ಹತ್ರ, ಈ ಕೊರೋನಾಕ್ಕೆ ಮಾಸ್ಕ್ ಇದೆಯಪ್ಪ? ಈ ಸೆಲ್ಫಿ ಹುಚ್ಚಿರೋ ಕೊರೋನಾಕ್ಕೆ ಮಾಸ್ಕ್ ಇಲ್ವಲ್ಲ ಅಂತ. ಅದಕ್ಕೊಂದು ಮಾಸ್ಕ್ ಬೇಕು. ನಾನು ಹೇಳಿದ್ದೆ, ಡೋಂಟ್ ಟೇಕ್ ಸೆಲ್ಫಿ ನಮ್ಮ ಜೊತೆಗೆ ಫೋಟೋ ತೆಗಿಲಿಕ್ಕೆ ಬಂದರೆ. ಬಿ ಎ ಸೆಲ್ಫ್ ರಿಯಲೈಸ್ಡ್ ಪರ್ಸನ್ ಅಲ್ವಾ. ನೀವು ನಿಮ್ಮನ್ನು ರಿಯಲೈಸ್ ಮಾಡಿಕೊಳ್ಳಿ, ದೊಡ್ಡ ಸೆಲ್ಫಿ ಅದು ಜಗತ್ತಿಗೆ ಅಲ್ವಾ. ಇಡೀ ಶಿವಮೊಗ್ಗ ಒಂದು ವ್ಯಕ್ತಿಯನ್ನು ಕೊನೆಯ ತನಕ ಜ್ಞಾಪಕ ಇಟ್ಕೊಳ್ಳುತ್ತೆ. ನಮ್ಮ ರಾಘವೇಂದ್ರ ಅವರ ತಂದೆ ಅನ್ನೋಕ್ಕಿಂತ ನಮ್ಮ ರಾಜ್ಯದ ಅಸೆಟ್ ಯಡಿಯೂರಪ್ಪನವರನ್ನು. ಇವತ್ತು ಇಲ್ಲೇನೆಲ್ಲ ರೋಡ್ ಆಗ್ತಿದೆ ಅದಕ್ಕೆಲ್ಲ ಹಿಂದೆ ದೊಡ್ಡ ವಿಷನ್ ಅವರು. ನನ್ನ ಊರು ಯಾಕೆ ಅವ್ರ ಊರನ್ನು ಅವರು ಕಾಶಿ ಮಾಡ್ತಾ ಇದ್ದಾರೆ. ನನ್ನನ್ನು ಯಾರೋ ಕೇಳಿದ್ರು ಇವತ್ತು ಬೆಳಗ್ಗೆ ಕಾಶಿಯಿಂದ ಬಂದು, ಮೊನ್ನೆ ಮೋದಿಜಿ ಎಲ್ಲ ಹೋಗಿದ್ರಲ್ಲಿ ಪ್ರೋಗ್ರಾಮಿಗೆ, ನಾನು ಗೆಸ್ಟ್ ಇದ್ದೆ, ಹೋಗಲಿಲ್ಲ ನಾನು, ನನಗೆ ಶಿವರಾತ್ರಿ ಇತ್ತು ಆಶ್ರಮಲ್ಲಿ. ಅವರೆಲ್ಲ ಇವತ್ತು ಬಂದು ಕೇಳಿದರು, ನೀವು ಯಾಕೆ ಕಾಶಿಗೆ ಬರಲ್ಲ ಅಂತ. ನಾನು ಹೇಳಿದ್ದು, ಇದ್ದ ಜಾಗ ಕಾಶಿ ಮಾಡಲಿಕ್ಕಾಗುತ್ತಾ ನೋಡಿ, ಮನಸ್ಸು ಖಾಲಿ ಆದರೆ ಆ ಜಾಗ ಕಾಶಿ, ಮನಸ್ಸಲ್ಲಿ ದ್ವೇಷ ಹೋದರೆ ಆ ಜಾಗ ಮತ್ತೆ ಕಾಶಿ ಅಲ್ವಾ.